ಸಂತರಾದ ವೇದವರ್ಧನ ತೀರ್ಥರು ನಮ್ಮೊಟ್ಟಿಗೆ ಮುಂಬೈ ಮಹಾನಗರದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಮಾಡಿದ್ದು, ಚಾತುರ್ಮಾಸ್ಯ ಸಂಕಲ್ಪವನ್ನು ಮಾಡಿದ್ದು ನಿಜವಾಗಿಯೂ ಬಹಳ ಬಹಳ ಸಂತೋಷವಾಗಿದೆ. ಅವರ ಉಪನ್ಯಾಸ ಅತ್ಯಂತ ಸರಳವಾದ ಹೃದಯ ಎಲ್ಲ ಜಿಜ್ಞಾಸುಗಳ ಮನಸ್ಸನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ನಿರೂಪಣೆ ಮಾಡುವಂತಹ ಶೈಲಿ ಹಾಗೂ ಸದಾಚಾರದಲ್ಲಿರುವಂತಹ ನಿಷ್ಠೆ, ಇವುಗಳೆಲ್ಲವನ್ನು ಈ ಚಿಕ್ಕ ವಯಸ್ಸಿನಲ್ಲೇನೆ ನೋಡಿದರೆ ಇನ್ನೂ ಮುಂದೆ ಎಷ್ಟು ಉತ್ತರೋತ್ತರವಾಗಿ ಬೆಳೆಯಬಹುದು ಅಂತ ನಮಗೆ ಅನ್ನಿಸ್ತದೆ. ಹೆಸರನ್ನು ಬಹಳ ಸುಂದರವಾಗಿ ಅವರ ಗುರುಗಳು ಅವರಿಗೆ ಇಟ್ಟಿದ್ದಾರೆ, ವೇದ ವರ್ಧನ ತೀರ್ಥರು ಅಂತ. ಬೆಳೀತಾನೆ ಹೋಗುತ್ತೆ ಅದು ವರ್ಧನ. ಅವರ ಈ ಎಲ್ಲ ಸದ್ಗುಣಗಳು, ಅದರಂತೆ ಜ್ಞಾನದಲ್ಲಿ ನಿಷ್ಠೆ, ಇಷ್ಟು ಹೊತ್ತು ಅತ್ಯಂತ ಅಭಿಮಾನದಿಂದ ಅನೇಕ ಮಾತುಗಳನ್ನು ನಮ್ಮ ಬಗ್ಗೆ ಹೇಳಿದರು. ಅದೆಲ್ಲ ಏನು ಎಷ್ಟು ಸತ್ಯ ಅಂತ ನಿಮಗೆಲ್ಲ ಗೊತ್ತು. ಆದರೆ ಅವರ ದಿನಚರಿ, ದಿನಕ್ಕೆ ನಾನು ಒಂದು ದಿವಸ ಹೇಳಿದೆ, ದೂರದಿಂದ ಕೃಷ್ಣಾಪುರ ಶ್ರೀಪಾದರು ಅವರಿಗೆ ಪಾಠವನ್ನು ಹೇಳ್ತಾರೆ. ಆ ಎಲ್ಲ ಇನ್ನು ಅನೇಕ ಪಾಠಗಳಿವೆ, ಬೇರೆ ಬೇರೆ ಅಧ್ಯಯನಗಳು, ಪಾಠಗಳು, ಚಿಂತನೆಗಳು ಒಂದು ಕ್ಷಣ ಬಿಡುವಿಲ್ಲದಂತೆ ಅಷ್ಟು ಜ್ಞಾನ ಕಾರ್ಯದಲ್ಲಿ ಅವರು ಆಸಕ್ತರಾಗಿದ್ದಾರೆ. ಜ್ಞಾನ ಕಾರ್ಯ ನಡೆಯೋದು ಬೇರೆ, ಆಸಕ್ತರಾಗುವುದು ಬೇರೆ. ಒತ್ತಾಯದಿಂದ ಗುರುಗಳು ಪಾಠ ಹೇಳ್ತಾರೆ ಅಂತ ಹೋಗುವುದಲ್ಲ, ಸ್ವಯಂ ಅವರಿಗೆ ಪಾಠದಲ್ಲಿ ಅಷ್ಟು ವಿಶೇಷವಾದ ಆಸಕ್ತಿ ಇದೆ, ಆಸಕ್ತಿಯಿಂದ ಜ್ಞಾನ ಕಾರ್ಯದಲ್ಲಿ ಪಾಠದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ತಾವು ಪ್ರವಚನವನ್ನು ಮಾಡುವುದು, ಪೂಜೆಯನ್ನು, ಜಪ, ಈ ಅನೇಕ ದೈನಂದಿನ ಕಾರ್ಯಗಳಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರ ಜೊತೆಗೆ, ನಮ್ಮ ಎಲ್ಲ ವಿದ್ವಾಂಸರು, ವಿದ್ಯಾರ್ಥಿಗಳು ಹಾಗೂ ಸದ್ಗ್ರಹಸ್ಥರು ಎಲ್ಲರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಿ ಎಲ್ಲರ ಜೊತೆಗೆ ವಿಶೇಷವಾಗಿ ಬೆರೆತು ಅವರೆಲ್ಲರಿಗೆ ತಮ್ಮ ಸಂದೇಶಗಳನ್ನು ನೀಡುವಂತಹ ಒಂದು ವಿಶೇಷವಾದ ಔದಾರ್ಯ ಅವರಲ್ಲಿದೆ. ನಮ್ಮ ಪರಮೇಶ್ಠಿ ಗುರುಗಳಾದ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಲಕ್ಷ್ಮೀಂದ್ರ ತೀರ್ಥರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಬಂದು ಸಮಗ್ರ ಸುಧಾಂತ ವೇದಾಂತಾದಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಈ ಬಾಂಧವ್ಯವನ್ನು, ಉತ್ತರಾದಿ ಮಠಕ್ಕೂ ಶಿರೂರು ಮಠಕ್ಕೂ ಇರುವಂತಹ ಬಾಂಧವ್ಯವನ್ನು ಅವತ್ತು ಪ್ರಾರಂಭ ಮಾಡಿದ್ದು. ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅಷ್ಟು ಅವರಿಗೆ ಆದರ ಗೌರವಗಳಿತ್ತು ಲಕ್ಷ್ಮೀಂದ್ರ ತೀರ್ಥರಿಗೆ. ಆ ನಂತರದಲ್ಲಿ ನಮ್ಮ ಗುರುಗಳ ಕಾಲದಲ್ಲಿ ಹಿಂದಿನ ಇವರ ಗುರುಗಳು ಲಕ್ಷ್ಮೀವರ ತೀರ್ಥರು, ಅವರು ಬಂದು ಅನೇಕ ವರ್ಷಗಳವರೆಗೆ ಇದ್ದು ಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದ್ದು ಆ ಸಂಬಂಧ ಆಗಿತ್ತು. ಇದೀಗ ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ ವೇದವರ್ಧನರು ಇಲ್ಲಿ ಬಂದು ಚಾತುರ್ಮಾಸ್ಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆಲ್ಲ ವಿಶೇಷವಾಗಿ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅತ್ಯಂತ ಅಭಿಮಾನದಿಂದ, ಪ್ರೀತಿ ವಿಶ್ವಾಸಗಳಿಂದ ಪರ್ಯಾಯಕ್ಕೂ ಬರಬೇಕು ಅಂತ ಎಲ್ಲರಿಗೆ ಆಮಂತ್ರಣವನ್ನು ಕೂಡ ಕೊಟ್ಟಿದ್ದಾರೆ. ನಮಗೂ ಚಾತುರ್ಮಾಸ್ಯವನ್ನೇ ಅಲ್ಲಿ ಮಾಡಬೇಕು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ರಾಮದೇವರ, ಶ್ರೀಕೃಷ್ಣ ಪರಮಾತ್ಮನ ಸಂಕಲ್ಪ ಇದ್ದ ಹಾಗೆ ಆತ ಪರ್ಯಾಯಕ್ಕೆ ಅವಶ್ಯವಾಗಿ ನಾವು ಬರ್ತೇವೆ ಎನ್ನುವುದನ್ನು ಮಾತ್ರ ಅವಶ್ಯ ಹೇಳ್ತೇವೆ. ಚಾತುರ್ಮಾಸ್ಯದ ಸಂಕಲ್ಪವನ್ನು ಈಗಾಗಲೇ ಬೇರೆ ಕಡೆಗೆ ಅಂದುಕೊಂಡಿದ್ದರಿಂದ ಶ್ರೀಕೃಷ್ಣ ರಾಮದೇವರ ಪ್ರೇರಣೆ ಹೇಗಾಗತ್ತೋ ಆ ರೀತಿ ಮಾಡುವಂತಹ ಉದ್ದೇಶ ಇದೆ. ಅವರ ಅಭಿಮಾನಕ್ಕೆ ಎಷ್ಟು ಹೇಳಿದರೂ ಕಡಿಮೆ ಇದೆ. ಇದೇ ರೀತಿ
ಮೇಲಿಂದ ಮೇಲೆ ಅವರು ನಮ್ಮ ಮಠಕ್ಕೆ ಬರ್ತಾ ಇರಬೇಕು, ನಾವು ಶ್ರೀಕೃಷ್ಣನ ದರ್ಶನಕ್ಕೆ ಮೇಲಿಂದ ಮೇಲೆ ಬರ್ತೇವೆ. ಇದೇ ತರಹದ ಅನ್ಯೋನ್ಯವಾದ ಪ್ರೀತಿ ವಿಶ್ವಾಸಗಳು ಸಂಬಂಧ ಬೆಳೆಯಬೇಕು, ನಿರಂತರವಾಗಿ ಈ ಶಾಸ್ತ್ರಗಳ ಪಾಠ ಪ್ರವಚನಗಳು, ಭಗವಂತನ ಸೇವೆ, ಧರ್ಮ ಪ್ರಚಾರ, ಈ ಎಲ್ಲ ಕಾರ್ಯಗಳನ್ನು ರಾಮದೇವರು ಶ್ರೀಕೃಷ್ಣ ಮುಖ್ಯಪ್ರಾಣರು ಅವರಿಂದ ಇನ್ನೂ ವಿಶೇಷವಾಗಿ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಮಾಡಿಸ್ತಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಅದರ ಅಭಿವೃದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮ